ನಮಸ್ಕಾರಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವ ವಚನಗಳು ವಚನಗಳ ಪ್ರಕಾರಗಳ ಬಗ್ಗೆ ಉದಾಹರಣೆ ಸಮೇತ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಅವುಗಳ ಒಂದು ಉದಾಹರಣೆಗಳನ್ನು ಇಲ್ಲಿ ಪ್ರತ್ಯೇಕವಾಗಿ ಈ ದಿನ ನಾನು ಬೋರ್ಡಲ್ಲಿ ಕೂಡ ಬರೆದಿದ್ದೀನಿ ನೀವು ಕೂಡ ಬರ್ಕೋರಿ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎಂದು ಹೇಳುತ್ತಾ ಈಗ ಒಂದು ಕಡೆ ಏಕವಚನ ಪದಗಳು ಇನ್ನೊಂದು ಕಡೆ ಬಹುವಚನ ಪದಗಳು ಅವುಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ ನೋಡ್ರಿ ಹೇಳ್ತಾನು ಹೋಗ್ತೀನಿ ನೀವು ಕೂಡ ಗಮನಿಸ್ರಿ ಪುಸ್ತಕ ಪುಸ್ತಕಗಳು ಹೌದಾ ಪುಸ್ತಕ ಪುಸ್ತಕಗಳು ಆಯ್ತು ಹಾಗಾದ್ರೆ ಮನುಷ್ಯ ಮನುಷ್ಯಗಳು ಆಗಲ್ಲ ಇಲ್ಲಿ ಹೌದಾ ಹಾಗಾಗಿ ಮನುಷ್ಯ ಮನುಷ್ಯರು ಹಾಗೇನೆ ಗೆಳೆಯ ಗೆಳೆಯರು ನದಿ ನದಿಗರು ನದಿಗರು ಆಗಲ್ಲ ಇಲ್ಲಿ ಹೌದು ಹಾಗಾದ್ರೆ ನದಿ ನದಿಗಳು ಮಗು ಮಕ್ಕಳು ಮಗುಗಳು ರಾಂಗ್ ಆಗುತ್ತೆ ಹೌದು ಅದಕ್ಕಾಗಿ ಮಗು ಮಕ್ಕಳು ತಾತ ತಾತಗಳು ಆಗಲ್ಲ ಇಲ್ಲಿ ಹೌದು ಎಲ್ಲ ಒಂದು ಕುಟುಂಬದ ಸದಸ್ಯರುಗಳ ಎಲ್ಲ ನೋಡ್ರಿ ಬಹುವಚನದಲ್ಲಿ ಯಾವ ರೀತಿಯರು ಅಂದಿರು ಅಂದಿರು ಅಂತ ಹೇಳಿ ಬರ್ಬೇಕಾಗ್ತದೆ ತಾತ ತಾತಂದಿರು ಅಜ್ಜಿ ಅಜ್ಜಿ ಅಂದಿರು ತಮ್ಮ ತಮ್ಮಂದಿರು ಅಥವಾ ಅಕ್ಕ ಅಕ್ಕಂದಿರು ಅತ್ತೆ ಅತ್ತೆಯಂದಿರು ಈ ರೀತಿ ಬರ್ತಾ ಹೋಗ್ತಾ ಹಾಗೇನೆ ಹೂ ಹೂಗಳು ದಾಸಿ ದಾಸಿಯರು ಇಲ್ಲಿ ಗಮನಿಸ್ರಿ ಚಿಕ್ಕದು ಚಿಕ್ಕವು ಐದು ಐವರು ನಾಲ್ಕು ನಾಲ್ವರು ಹೌದಾ ನೋಡ್ರಿ ಸಂಖ್ಯೆಗಳು ಬಂದಾಗ ಗಮನಿಸ್ರಿ ಕುಟುಂಬದ ಸದಸ್ಯರ ಹೆಸರುಗಳು ಬಂದಾಗ ಗಮನಿಸ್ರಿ ಹೌದು ಹಾಗೇನೆ ಪ್ರತಿಯೊಬ್ಬ ಒಂದು ಪ್ರಾಣಿಗಳ ಹೆಸರು ಬಂದಾಗೂ ಕೂಡ ಗಮನಿಸ್ತಾ ಹೋಗ್ರಿ ನೆಕ್ಸ್ಟ್ ಬೆರಳು ಬೆರಳುಗಳು ನಾಯಕ ನಾಯಕರು ಅದು ಅವು ಇದು ಇವು ಜಾನ ಜಾನರು ಈ ರೀತಿ ಒಂದು ಕಡೆ ಏಕವಚನ ಪದಗಳು ಒಂದ್ ಸೈಡ್ ಎಲ್ಲ ಬಹುವಚನ ಪದಗಳನ್ನ ಗಮನಿಸ್ರಿ ನೀವು ಕೂಡ ಸಾಕಷ್ಟು ಒಂದು ಉದಾಹರಣೆಗಳನ್ನು ಕೂಡ ನೀವು ಕೂಡ ಬರೆದು ಬರೆದು ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.